ಸಾರ್ವಜನಿಕರ ನೆಮ್ಮದಿಗೆ ಧಕ್ಕೆ ಬಾರದಂತೆ ಹೋಳಿ ಹಬ್ಬ ಆಚರಿಸಲು ಕರೆ. ಗೋಕಾಕ್ ಪಟ್ಟಣದ ಗ್ರಾಮೀಣ ಪೊಲೀಸ್ ಠಾಣಾ ಆವರಣದಲ್ಲಿ DYSP ನೇತೃತ್ವದಲ್ಲಿ ಹೋಳಿ ಹಬ್ಬದ ನಿಮಿತ್ತ ಶಾಂತಿ ಸಭೆ ನಡೆಸಲಾಯಿತು. ಈ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪೊಲೀಸ್ ಇಲಾಖೆಯು ಯಾವತ್ತೂ ಸಾರ್ವಜನಿಕರ ಮೇಲೆ ಒತ್ತಾಯ ಹೇರೋದಿಲ್ಲ, ಆದರೆ ಇತರೆ ಜನಾಂಗ ಮತ್ತು ಧರ್ಮದ ನೆಮ್ಮದಿಗೆ ಧಕ್ಕೆ ಬಾರದ ಹಾಗೆ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಬೇಕು. ಬಲವಂತವಾಗಿ ಬಣ್ಣ ಎರಚದೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದರೊಂದಿಗೆ ಶಾಂತಿಯುತವಾಗಿ ಹೋಳಿ ಹಬ್ಬ ಆಚರಿಸಬೇಕು ಎಂದು ಮನವಿ ಮಾಡಿದರು. ಹೋಳಿ ಹಬ್ಬ ಆಚರಿಸುವುದರಿಂದ ಪ್ರೀತಿ ಮರುಕಳಿಸಬೇಕೇ ಹೊರತು ದ್ವೇಷವಲ್ಲ ಎಂದು ಹೇಳಿದರು. ಸಿಪಿ ಜಾನಾರ ಮಾತನಾಡಿ, ಕಾನೂನು ಪಾಲನೆ ಪ್ರತಿಯೊಬ್ಬರೂ ಮಾಡಬೇಕು. ಬೇಸಿಗೆ ಕಾಲ ಇರುವುದರಿಂದ ನದಿಯಲ್ಲಿ ನೀರು ಕಡಿಮೆ ಇರ್ತದೆ, ಅದರಲ್ಲಿ ಸ್ನಾನ ಮಾಡುವುದರಿಂದ ದನ ಕರುಗಳಿಗೆ ಕುಡಿಯೋ ನೀರಿನ ತೊಂದರೆ ಆಗ್ತದೆ. ಅಷ್ಟೇ ಅಲ್ಲದೆ ಹೋಳಿ ಹಬ್ಬದ ಸಮಯದಲ್ಲಿ 10ನೇ ವರ್ಗದ ವಿದ್ಯಾರ್ಥಿಗಳ ಪರೀಕ್ಷೆ ಇದ್ದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಹೋಳಿ ಆಚರಿಸಬೇಕೆಂದು ತಿಳಿಸಿದರು. ನಗರ PSI KVAADIKAR ಸ್ವಾಗತಿಸಿ ವಂದಿಸಿದರು. ಅಗ್ನಿಶಾಮಕ ಠಾಣಾಧಿಕಾರಿ ಸದಾನಂದ ಮೇಳವಂಕಿ, ವಿದ್ಯುತ್ ಇಲಾಖೆಯ ಯಲಿಗಾರ, ನಗರಸಭೆಯ ಗಜಾಕೋಶ, ಪೊಲೀಸ್ ಸಿಬ್ಬಂದಿಗಳಾದ ಕಲ್ಮೇಶ ಹಕ್ಯಾಗೋಳ, ನಾಗರಾಜ್ ಬೆಳಗಲಿ, ಶಹಜಾನ ತೊರಗಲ್ಲ, ಹೋಳಿ ಕಮಿಟಿಯ ಸದಸ್ಯರು ಮತ್ತಿತರಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದು ಕೂಡ ಫೋರ್ಸ್ ಆಗಿ ಪಬ್ಲಿಕ್ ಮೇಲೆ ಯಾವುದು ಹೇರಂಗಿಲ್ಲ. ಏನು ಕಾಯ್ದೆ ಕಟ್ಟಳೆಗಳು ಏನಿರ್ತವೆ ಅದನ್ನ ಏನು ಎನ್ಫೋರ್ಸ್ ಮಾಡಕ್ ನಿಮ್ಗೆ ಒಂದು ಡೈರೆಕ್ಷನ್ ಕೊಡ್ತೀವಿ ಅಷ್ಟೇ, ಈ ತರ ಹೋಗಿ ಅಂತ ಹೇಳ್ತೀವಿ ಅಷ್ಟೇ. ಸೊ ಅದೇ ರೀತಿ ತಾವು ಕೂಡ ನಮ್ಗೆ ಸಹಕಾರ ಕೊಡಬೇಕಾಗುತ್ತೆ. ಯಾವುದೇ ಕಾನೂನು ಏನಿರ್ತವೆ, ರೂಲ್ಸ್ ಏನು ಬಂದಿರ್ತವೆ, ಅದನ್ನು ನಾವು ವೈಲೇಟ್ ಮಾಡಲಿಲ್ಲದಂದ್ರೆ ಅದನ್ನು ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ, ನಿಮ್ಮ ಮೇಲೆ ಇರ್ತದೆ. ಹೋಳಿ ಹಬ್ಬವನ್ನು ಭಕ್ತಿಯಿಂದ ಆಚರಿಸಬೇಕು. ಯಾವುದೇ ರೀತಿಯ ಸಾರ್ವಜನಿಕ ತೊಂದರೆ ಕೊಡೋದಾಗಲಿ, ಮತ್ತ ಮೇಲೆ ಬಣ್ಣ ಹಚ್ಚೋದಾಗಲಿ, ಆಮೇಲೆ ಇವಾಗ ಏನಪ್ಪ ಅಂತಂದ್ರೆ SSLC PUC ಎಕ್ಸಾಮ್ ನಡೀತಿದೆ, ರಾತ್ರಿ 12-1 ಗಂಟೆವರೆಗೆ ಈ ಹಲಗಿ ಬಾರಿಸೋದು, ಈ ಥರ ಏನಪ್ಪ ಅಂದರೆ ಸಮಸ್ಯೆ ಆಗಿದ್ದಂಥ ಎಷ್ಟೋ ವಿದ್ಯಾರ್ಥಿಗಳು ನಮ್ಗೆ ಫೋನ್ ಮಾಡಿ ಈ ಥರ ಆಗ್ತಿದೆ ಸರ್, ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದರಿಂದ ಏನಾಗ್ತದೆ, ನಮ್ಮ ತ್ವಚೆಗೆ ಪರಿಣಾಮ ಆಗ್ತದೆ, ಆಮೇಲೆ ಅದು ಏನಾಗ್ಬಿಡ್ತದೆ, ಆಮೇಲೆ ತಲೆಯನ್ನು ಮ್ಯಾಗ ನೀರು ಹಾಕೊಂಡಾಗ ಅದು ಇವನ್ನ ನಮ್ಮ ಶ್ವಾಸಕೋಶಕ್ಕೆ ಹೋಗಿ ಅದು ಸಹ ಅಲ್ಲಿ ಅಸ್ತಮ ಇನ್ನಿತರ ಬ್ರೊಂಕೈಟಿಸ್ ರೋಗಗಳು ಬರುವ ಸಾಧ್ಯತೆಗಳು ಇರ್ತವೆ. ಅದರಿಂದ ನಾವು ನಮ್ಮ ಒಂದು ಯುವ ಜನರಿಗೆ ಅದರ ತಿಳುವಳಿಕೆ ಹೇಳೋದು ಅವಶ್ಯಕ. ಈ ಹಬ್ಬವನ್ನು ನಾವು ಶಾಂತಿ ಪಾಲನೆ ಶಾಂತಿಯಿಂದ ಎಲ್ಲರೂ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಿಸೋಣ. ಅದಕ್ಕೆ ತಾವೆಲ್ಲರೂ ತಮ್ಮ ಪೊಲೀಸ್ ಇಲಾಖೆಯೊಂದಿಗೆ ಮತ್ತು ವಿವಿಧ ಇಲಾಖೆಯೊಂದಿಗೆ ಸರ್ಕಾರದೊಂದಿಗೆ ಸಹಯೋಗ ನೀಡ್ತೀರಂತ ಹೇಳಿ ನಾನು ಆಶಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಸಂಪರ್ಕ ನಮಗೆ ಇನ್ನುವರೆಗೆ ಯಾವ ಮಿಷನ್ ಒಂದೊಂದು ಮಿಷನ್ ಬರ್ಬೇಕಿಲ್ಲ, ಇದು ನೋಡಿ ನಮ್ಗೆ ವಿಚಿತ್ರ ಆದ. ಅದಕ್ಕಾಗಿ ನಾನು ಎಷ್ಟು ಟೇಷನ್ ಪಾಸ್ ಹೋದಾನೆ ಐತೆ, ಸಾಹೇಬ್ ಬಂದು ಪಾಸ್ ಹೋದಾನೆ ಕೂಡ MLA ಹೇಳುವಂತ ವಿಷಯ ಇರ್ಬೋದು. ಅದಕ್ಕೆ ನಾವು ಯಾರು ಎಂದು ಹೇಳಿದ